ಭೈರವ ಸ್ಟೇಡಿಯಂನಲ್ಲಿ ಇಂದು ಅಂಬರೀಷ್ ಸಮಾಧಿ ಬಳಿ ಅಸ್ಥಿ ಪೂಜೆ ನೆರವೇರಿದೆ. ಪುತ್ರ ಅಭಿಷೇಕ್, ಪತ್ನಿ ಸುಮಲತಾ ಅಸ್ಥಿ ಪೂಜೆ ನೆರವೇರಿಸಿದ್ದು ನಟ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಹಿರಿಯ ನಟ ದೊಡ್ಡಣ್ಣ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಈ ವೇಳೆ ಭಾಗಿಯಾಗಿದ್ದರು. ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಅಂಬಿ ಅಸ್ಥಿಯನ್ನ ಅಭಿಷೇಕ್ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ನಟರೊಬ್ಬರ ಅಸ್ಥಿಯನ್ನ ಅಭಿಮಾನಿಗಳಿಗೆ ಕೊಡಲಾಗಿದೆ. ಇನ್ನು ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಅಸ್ಥಿ ಬಿಟ್ಟು ಉಳಿದದ್ದನ್ನ ಸ್ಮಾರಕ ಮಾಡೋಕೆ ಅಭಿಮಾನಿಗಳು ನಿರ್ಧರಿಸಿದ್ದಾರೆ. ಕಂಠೀರವ ಸ್ಟೇಡಿಯಂನಿಂದ ಅಂಬಿ ಚಿತಾಭಸ್ಮವನ್ನ ಹೊತ್ತು ಅಂಬಿ ಪುತ್ರ ಅಭಿಷೇಕ್ ಮಂಡ್ಯದತ್ತ ಸಾಗಿದ್ದಾರೆ. ಇದಕ್ಕೆ ನಟ ದರ್ಶನ್ ಸಾಥ್ ನೀಡಿದ್ದಾರೆ. ಮಂಡ್ಯದಲ್ಲಿರೋ ಸಂಗಮ ಕ್ಷೇತ್ರದಲ್ಲಿ ಕಾವೇರಿ ನದಿಯಲ್ಲಿ ಅಂಬರೀಷ್ ಅಸ್ಥಿ ವಿಸರ್ಜನೆ ಮಾಡಲಾಗುತ್ತೆ. ಈಗಾಗಲೇ ಅಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮಾಜಿ ಸಚಿವ ನಟ ರೆಬಲ್ ಸ್ಟಾರ್ ಅಂಬರೀಷ್ ನಿಧನದ ಹಿನ್ನೆಲೆ ಅವರ ಸಮಾಧಿ ಸ್ಥಳಕ್ಕಾಗಿ 1.5 ಎಕರೆ ಜಾಗವನ್ನು ರಾಜ್ಯ ಸರ್ಕಾರ ನಿಗದಿ ಮಾಡಿದೆ. ಕಂಠೀರವ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಮಾದರಿಯಲ್ಲಿ ಅಂಬರೀಷ್ ಸ್ಮಾರಕ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದ್ದು ಅದರ ರೂಪುರೇಷೆಗಾಗಿ ಬಿಬಿಎಂಪಿ ಇಂಜಿನಿಯರ್ ದಯಾನಂದ್ ಸರ್ವೆ ನಡೆಸಿದ್ದಾರೆ. ಇಂದು ನಡೆದ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯಲ್ಲಿ ಬಿಜೆಪಿಯ ಲತಾ ಗಣೇಶ್ ನೂತನ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 26 ಮತ ಪಡೆದ ಲತಾ ಗಣೇಶ್ ಕಾಂಗ್ರೆಸ್ ಅಭ್ಯರ್ಥಿ ಮಂಜುಳಾರನ್ನ ಹಿಂದಿಕ್ಕಿದ್ದಾರೆ. ಇನ್ನು ಉಪಮೇಯರ್ ಸ್ಥಾನ ಸಹ ಬಿಜೆಪಿಗೆ ಒಲಿದಿದ್ದು ಎಸ್ಎನ್ ಚನ್ನಬಸಪ್ಪ ಅವರು ಜಯ ಗಳಿಸಿದ್ದಾರೆ. ವೈಜ್ಞಾನಿಕ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಅಧ್ಯಯನ ಮಾಡೋಕೆ ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಬೆಳಗ್ಗೆ ಫ್ರಾನ್ಸ್ಗೆ ತೆರಳಿದ್ದಾರೆ. ಇವತ್ತಿನಿಂದ ಡಿಸೆಂಬರ್ 3ರವರೆಗೆ 6 ದಿನಗಳ ಕಾಲ ಫ್ರಾನ್ಸ್ನಲ್ಲಿ ಅಧ್ಯಯನ ನಡೆಸಲಿರುವ ಪರಮೇಶ್ವರ್ಗೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಹೇಂದ್ರ ಜೈನ್ ಸಾಥ್ ನೀಡಲಿದ್ದಾರೆ. ಇಂದು ಮಧ್ಯಪ್ರದೇಶ ಮತ್ತು ಮಿಜೋರಾಂನಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದ್ದು ಮುಂಜಾನೆ 7 ಗಂಟೆಯಿಂದಲೇ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸದ್ಯ ಮಿಜೋರಾಂನ 40 ಮತಕ್ಷೇತ್ರಗಳಲ್ಲಿ 29% ಮತದಾನವಾದರೆ 230 ಮತಕ್ಷೇತ್ರವುಳ್ಳ ಮಧ್ಯಪ್ರದೇಶದಲ್ಲಿ 11.6% ಮತದಾನವಾಗಿದೆ. ಮುಂದಿನ ತಿಂಗಳ 11ಕ್ಕೆ ಫಲಿತಾಂಶ ಹೊರಬೀಳಲಿದ್ದು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಜಮ್ಮು ಕಾಶ್ಮೀರದ ಬಡ್ಗಾಮ್ ಜಿಲ್ಲೆಯಲ್ಲಿ ಗಡಿ ಭದ್ರತಾ ಪಡೆ ಹಾಗೂ ಉಗ್ರರ ನಡುವೆ ನಡೆದ ಭಾರೀ ಪ್ರಮಾಣದ ಗುಂಡಿನ ಚಕಮಕಿಯಲ್ಲಿ ಭಾರತದ ಯೋಧರಿಗೆ ದೊಡ್ಡ ಮಟ್ಟದ ಜಯ ಸಿಕ್ಕಿದೆ. ಪತ್ರಕರ್ತ ಶುಜಾತ್ ಬುಖಾರಿ ಕೊಲೆ ಮಾಡಿ ಪಾಕ್ನಲ್ಲಿ ತಲೆಮರೆಸಿಕೊಂಡಿದ್ದ ನವೀದ್ ಜಟ್ ಎಂಬಾತನನ್ನ ಭಾರತದ ಯೋಧರು ಎನ್ಕೌಂಟರ್ನಲ್ಲಿ ಹೊಡೆದುರುಳಿಸಿದ್ದಾರೆ. ನಿರ್ದೇಶಕ ಪ್ರಶಾಂತ್ ರಾಜ್ ಆಕ್ಷನ್ ಕಟ್ ಹೇಳಿರೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಹುನಿರೀಕ್ಷಿತ ಆರೆಂಜ್ ಚಿತ್ರದ ಅಫಿಷಿಯಲ್ ಟ್ರೇಲರ್ ನಾಳೆ ಸಂಜೆ 6:05 ರಿಲೀಸ್ ಆಗಲಿದ್ದು ಡಿಸೆಂಬರ್ 7ಕ್ಕೆ ತೆರೆಗೆ ಬರಲಿದೆ. ಚಿತ್ರದ ಟ್ರೇಲರ್ ಇದೇ ತಿಂಗಳ 24ಕ್ಕೆ ರಿಲೀಸ್ ಆಗಬೇಕಿತ್ತು, ಆದರೆ ಕನಗನ ಮರಡಿ ಬಸ್ ದುರಂತ ಹಾಗೂ ಅಂಬರೀಷ್ ನಿಧನದಿಂದಾಗಿ ಟ್ರೇಲರ್ ಲಾಂಚ್ ಮುಂದೂಡಲಾಗಿತ್ತು. 2.0 ರಿಲೀಸ್ ಆಗ್ತಿರೋ ಹಿನ್ನೆಲೆ ಭೈರವಗೀತ ಚಿತ್ರ ರಿಲೀಸ್ ದಿನಾಂಕವನ್ನ ಮುಂದೂಡಲಾಗಿದೆ. ಡಾಲಿ ಧನಂಜಯ್ ಅಭಿನಯದ ಭೈರವಗೀತ ಚಿತ್ರ ಇದೇ 30ರಂದು ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಘೋಷಣೆ ಮಾಡಿತ್ತು. ಈ ಚಿತ್ರ 2.0ಗೆ ಪೈಪೋಟಿ ಕೊಡುತ್ತೆ ಅಂತ ಚಿತ್ರದ ನಿರ್ಮಾಪಕ ರಾಮ್ ಗೋಪಾಲ್ ವರ್ಮಾ ಭರ್ಜರಿ ಪ್ರಚಾರ ಕೂಡ ಮಾಡಿದ್ರು, ಆದರೆ ರಾಮ್ ಗೋಪಾಲ್ ವರ್ಮಾ ತಮ್ಮ ನಿರ್ಧಾರವನ್ನ ಬದಲಿಸಿದ್ದಾರೆ.